ಮುಖ್ಯಮಂತ್ರಿ ಗಳಿಗೆ ವೇದಿಕೆ ಮೇಲೆ ನನಗೆ ಒಂದು ವೀಕೆಂಡ್ ಅಲ್ಲಿ ಒಂದು ಕೆಂಪು ಕುರ್ಚಿ ಒಬ್ರು ಸಾಲದ ನೋಡಿ ಅಭ್ಯಾಸ ನೋಡಿ ಹೋಲ್ಸೇಲಾಗಿ ಎಂತ ಲೈಕ್ ನೋಡಿ ಈಗಲೇ ಸುನೀಲ್ ಕುಮಾರ್ ದೇಸಾಯಿ ಅವರು ಲಲಿತ್ ಮಹಲ್ ಪ್ಯಾಲೇಸ್ ಅಲ್ಲಿ ಇವ್ರನ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿ ಇವರು ಸುದೀಪ್ ಅಂತ ಇವರು ಆ ಪಾತ್ರ ಮಾಡ್ತಾರೆ ಅಂತ ನಾಯ್ಡು ಹಾಯ್ ಅಂತ ಹೇಳಿದ ತರ ಇದೆ. ಆದ್ರೆ 25 ವರ್ಷಗಳು ಮುಗಿದಿದೆ ಅಂದ್ರೆ ನಾನು ಶಿವರಾಜ್ ಕುಮಾರ್ ಅವರು ರವಿಚಂದ್ರ ಅವರು ಅದಕ್ಕೂ ಮುಂಚೆ ಬಂದಿದ್ದೀನಂತೆ ನಾವು ಸೀನಿಯರ್ ಅಂತೆ ಏನ್ ಯಾರೋ ಮೇಲ್ಗಡೆ ಕುತ್ಕೊಂಡು ಲೈಫ್ ನ ಫಾಸ್ಟ್ ಫಾರ್ವರ್ಡ್ ಮಾಡ್ತಿದ್ದಾರೆ ಅನಿಸ್ತಾರೆ ಉರುಟಂತೆ ಏನಾಯ್ತು ಇಷ್ಟು ಫಾಸ್ಟ್ ಆಗಿ ಅನ್ಸುತ್ತೆ. ಈ ಸೀನಿಯರು ಜೂನಿಯರು ಇದೆಲ್ಲ ಈ ರೈಲ್ವೆ ಅಪ್ಪರ್ ಬರ್ತು ಲೋವರ್ ಬರುತ್ತಾರ ಟ್ರೈನ್ ನೀವು ಹೇಳ್ಕೊಂಡು ಹೋಗ್ತಾ ಇದ್ದೀರಾ ನೀವು ಎಷ್ಟು ಎಂಟು ಹೋಗ್ತಿರೋ ಎಷ್ಟು ದಿನ ಎಂಟು ಹೋಗ್ತಿರೋ ನಾವೆಲ್ಲ ಬರ್ತಾನೆ ಇರ್ತೀವಿ. ಅದು ಇವತ್ತು ಸುದೀಪ್ ಅವರು 25 ವರ್ಷಗಳು ಬೆಳ್ಳಿ ಹಬ್ಬ ಏನ್ ಸಿ ಒಬ್ಬ ಮನುಷ್ಯನ ಏಳಿಗೆಗೆ ಕಾರಣ ಆಗೋದು ಒಂದು ಅವರ ಟ್ಯಾಲೆಂಟ್ ಎರಡು ದಿ ವರ್ಕಿಂಗ್ ಆಫ್ ದ ಮೈಂಡ್ ಮೂರು ದ ರಿಚ್ನೆಸ್ ಆಫ್ ದ ಸೋಲ್. ಅಂದ್ರೆ ಸುದೀಪ್ ಅವರು ಮಾತ್ರ ಅಲ್ಲ ಇವೆಲ್ಲರ ಕತೆ ಅದೇನೆ ಈ ಮೂರು ಸೇರಿ ಅವರನ್ನು ಆ ಲೆವೆಲ್ಗೆ ಬೆಳೆಸುತ್ತೆ. ಸುದೀಪ್ ಅವ್ರ ಬಗ್ಗೆ ನಮ್ಗೆ ಎಲ್ಲರೂ ಗೊತ್ತೇ ಇದೆ ಏನ್ ಹೇಳೋದು ಅವ್ರ ಬಗ್ಗೆ ಅವರ ಅಭಿನಯದ ಬಗ್ಗೆ ನಮ್ಗೆ ಗೊತ್ತು ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಗೊತ್ತು ಅವರ ವಾಯ್ಸ್ ಬಗ್ಗೆ ಗೊತ್ತು ಅವರ ಡೈಲಾಗ್ ಡೆಲಿವರಿ ಬಗ್ಗೆ ಗೊತ್ತು ನಿಮ್ಗೆ ಗೊತ್ತೇ ಇರೋದು ಒಂದು ಹೇಳ್ತೀನಿ ಎಲ್ರಿಗೂ ಅಭಿಮಾನಿಗಳಿದ್ದಾರೆ ಅವ್ರು ಏನ್ ಮಾಡಿರೋದು ಸರ್ ಇತ್ತೀಚೆಗೆ ಕಲ್ತಿಯ ಸರ್ ತನ್ನ ಹೆಂಡತಿನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ನಿಜವಾಗಿ ಸರ್ ನೋ ಹಸ್ಬೆಂಡ್ ಇಸ್ ಹೀರೋ ಟು ಇಸ್ ಓನ್ ವೈಫ್ ಅಂತ ಹೇಳ್ತಾರೆ ಇಡೀ ಜಗತ್ತನ್ನೇ ರಚಿಸ್ಬೋದು ಹೆಂಡತಿಯನ್ನ ರಚಿಸೋದಿದೆಯಲ್ಲ ಏನ್ ಕಲ್ತಿದ್ದಾರೆ ಅಂದ್ರೆ ನಾನು ನನ್ನ ಮಗಳ ಮದುವೆ ಇನ್ವಿಟೇಷನ್ ಕೊಡಕ್ಕ ಅವ್ರ ಮನೆಗೆ ಹೋಗಿದ್ದೀನಿ ಇವ್ರೇನ್ ಮಾಡಿದ್ದಾರೆ ಅದ್ ಹಿಂದಿನ ದಿವಸ ಅವ್ರ ಹೆಂಡತಿ ಬರ್ತಾರೆ ಅಂತೆ ಸುದೀಪ್ ಅವರು ಅವ್ರ ಹೆಂಡತಿ ಮೇಲೆ ಒಂದು ಹಾಡು ಬರೆದು ಅದನ್ನ ಮ್ಯೂಸಿಕ್ ಮಾಡಿ ಅದನ್ನ ಅವರೇ ಸ್ವಂತವಾಗಿ ಹಾಡಿ ಹೆಂಡತಿ ಗಿಫ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೋದ್ರೆ ಆ ಹೆಣ್ಣು ಕಾಲು ನೆಲದ್ಮೇಲೆ ಇಲ್ಲ ಹಾರ್ತಾ ಇದ್ದಾರೆ ಅದು ಓಕೆ ಸ್ವಾಮಿ ಇದು ನನ್ನ ಹೆಂಡತಿ ಹೇಳ್ಬಿಟ್ಟಿದ್ದಾರೆ ನನ್ನ ಹೆಂಡತಿ ಹೇಳ್ತಾರೆ ನಾನು ಹುಟ್ಟಿದ್ದೀನಿ ನನಗೂ ಪ್ರತಿ ವರ್ಷ ಹುಟ್ಟದ ಹಬ್ಬ ಬರುತ್ತೆ ನನಗೂ ಅಪ್ಪ ಗಂಡ ಇದ್ದಾನೆ ಅವನು ಏನೋ ಬೀಸ್ತಾನಂತೆ ಒಂದು ದಿನ ಒಂದು ಹಾಡು ನನಗೆ ಬಂದಿದ್ರೆ ಹೇಳ್ರಿ ಅಂತ ಈ ತರ ಸೀರಿಯಸ್ ಆಗಿರೋದ ಸುತ್ತಾಡಿಸ್ತಾರೆ ಈ ಸಚ್ಚ ಲವ್ಲಿ ಗೈ. ಅದಾದ್ಮೇಲೆ ನನ್ನ ಮಗಳು ಮದುವೆ ಬಂದು ಅವರು ಅವರು ಶ್ರೀಮತಿ ಅವರು ಡ್ಯಾನ್ಸ್ ಮಾಡಿದ್ದು ನೋಡಿದ್ರಿ ಥ್ಯಾಂಕ್ ಯು ಫಾರ್ ಆಕ್ಚುಲಿ. ಅದಾದ್ಮೇಲೆ ಎರಡು ದಿನ ಆದ್ಮೇಲೆ ಇವ್ರ ಮಗಳು ಒಂದು ವಿಡಿಯೋ ಕಳಿಸಿದ್ರು ನನಗೆ ಎಷ್ಟು ಅದ್ಭುತವಾದ ಹುಡುಗಿ ಹಾಡ್ತಾಳೆ ಅಂದ್ರೆ ನನಗೆ ವಾ ಇವರೇ ಅದ್ಭುತ ಹಾಡ್ತಾರೆ ಬಟ್ ಆ ಮಗಳು ಹಾಡಿದ ರೀತಿ ನೋಡಿ ಸದ್ಯಕ್ಕೆ ಸುದೀಪ್ ಇಸ್ ಅ ವೆರಿ ವೆರಿ ನೈಸ್ ಪ್ಲೇಸ್ ಆಫ್ ಮೈಂಡ್ ಒಂದು ನೆಮ್ಮದಿ ಇದೆ ಅದರಲ್ಲಿ ಎಲ್ಲ ರೀತಿಯಲ್ಲಿ ಒಂದು ಸಂತೋಷ ನೋಡ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಅವರ ಬೆಳ್ಳಿ ಹಬ್ಬ ನಡೀತಾ ಇರೋದು ಕೋಟಿ ಹಬ್ಬ ರಿಲೀಸ್ ಆಗ್ತಿರೋದು ಅವರ ಋಣ ಬರ್ತಾ ಇರೋದು ಏನೋ ಬಹಳ ಒಳ್ಳೆ ವಿಷಯಗಳು. ಸುದೀಪ್ ಅವರು ಮೋರ್ ಲಾರೆನ್ಸ್ ಟು ಯು ಇನ್ನು ಹಲವು ಕ್ರೀಡೆಗಳು ನಿಮ್ಗೆ ಕಾದಿದೆ ಗುಡ್ ಲಕ್ ಟು ಯು ಅಂಡ್ ಕೋಟಿ ಹಬ್ಬ ಚಿತ್ರದ ಮೂಲಕ ಇದಾಗ್ತಿರೋದು ನನಗೆ ಬಹಳ ಖುಷಿ ಯಾಕಂದ್ರೆ ನನಗೆ ಚೆನ್ನಾಗಿ ನೆನಪಿದೆ ರೀ ಕೋಟಿ ಹಬ್ಬ ವಿಷ್ಣು ಸರ್ ಕೋಟಿ ಹಬ್ಬ ಬಗ್ಗೆ ನನಗೆ ಇಲ್ಲ ಅವತ್ತು ನಾನು ಆ ಫಂಕ್ಷನ್ ಹೋದ ಹೇಳಿದೆ ಕೋಟಿ ಹಬ್ಬ ಅನ್ನೋದು ಒಂದು ಚಿತ್ರದ ಶೀರ್ಷಿಕೆ ಅಲ್ಲ ಅದು ವಿಷ್ಣುವರ್ಧನ್ ಅವರ ಆತ್ಮ ಚರಿತ್ರ ಒಂದು ಪದ ಒಂದು ಪದದಲ್ಲಿ ಒಂದು ವ್ಯಕ್ತಿಯ ಆತ್ಮಚರಿತ್ರೆ ಕೋಟಿ ಹಬ್ಬ ಅಂತ ಆ ಹೆಸರನ್ನ ತಗೊಂಡು ನೀವು ಮತ್ತೆ ಅದನ್ನ ಕೋಟಿ ಹಬ್ಬ ಟೂ ಮಾಡಿ ಅದನ್ನ ಹಿಟ್ ಮಾಡಿಸಿ ಮತ್ತೆ ಬರ್ತಾ ಇದ್ದಾರೆ ಖಂಡಿತವಾಗೂ ಆ ಹಿರಿಯರ ಆಶೀರ್ವಾದ ನಿಮ್ಮೇನಿರುತ್ತೆ ಇಡೀ ತಂಡಕ್ಕೆ ಅಭಿನಂದನೆಗಳು. ಆಲ್ ದ ಬೆಸ್ಟ್ ಯು ಅಂಡ್ ಆಲ್ ಆಫ್ ಯು ನೀವು ಏನೇನು ಕೆಲಸ ಮಾಡ್ತಿದ್ದೀರಾ ಯಾವ ಗೊತ್ತಿರ್ಲಿಲ್ಲ ಏನು ಗೊತ್ತಿಲ್ಲ ನಿಮ್ಮ ಎಲ್ಲಾ ಕನಸುಗಳು ಆಸೆಗಳು ಈಡೇರಲಿ ನಿಮ್ಮ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವು ಕೋಟಿ ಹಬ್ಬ